ಹಲೋ ಗಾಯ್ಸ್, ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ಬೋದು ಈಗಷ್ಟೇ ವರ್ಕೌಟ್ ಮುಗಿಸಿದ್ದೀನಿ. ಸೊ ನನಗೀಗ ಏನು ಅನಿಸ್ತಾ ಇದೆ ಅಂದರೆ, ಲೈಕ್ ತುಂಬ ದಿನದಿಂದ ಈ ಡಯಟನ್ನು ಫಾಲೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಈಗ ರೀಸೆಂಟ್ಲಿ 2 ಇಯರ್ಸಿಂದ ನಾನು ಒಂದು 3-4 kgs ಜಾಸ್ತಿ ಆಗಿದ್ದೀನಿ ಗಾಯ್ಸ್. ಅದಕ್ಕೆ ಸೊ ಬೇಗ ಲೈಕ್ 7 o'clock ಊಟ ಮಾಡೋಣ, ಅಥವಾ ಎನಿ ಜ್ಯೂಸ್ ಹೇಗಿದ್ರು ಅಡುಗೆ ನಾನು ಓಟ್ಸನ್ನೇ ತಿನ್ನೋದು. ಸೊ ಅದಕ್ಕೆ ಈಗ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ಹೌ ಇಟ್ ಈಸ್ ಅಂತ. ಈ ಥರ ಸ್ಮೂದಿ ಮಾಡ್ಕೊಂಡಿದ್ದೀನಿ, ಸೊ ದಟ್ ಇವತ್ತಿಂದ ಫಾಲೋ ಮಾಡೋಣ ಅಂತ ಹೇಳಿ. ಈಗ ಆಲ್ರೆಡಿ 6:45 ಆಗಿದೆ, ನಂಗೆ ತುಂಬ ಹಸುವಾಗ್ತಿತ್ತು, ವರ್ಕೌಟ್ ಮಾಡಿದ್ಮೇಲೆ ಏನೂ ತಿಂದಿಲ್ಲ. ಸೊ ಅದಕ್ಕೆ ಇದು ಸ್ಮೂದಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಜಸ್ಟ್ ಮಿಲ್ಕ್ ಆಮೇಲೆ ಡ್ರೈ ಫ್ರೂಟ್ಸ್ ಮತ್ತು ಓಟ್ಸನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಕುಡ್ತೀನಿ, ನೋಡ್ತೀನಿ ಹೇಗಿದೆ ಅಂತ. A few moments later. ಸ್ವೀಟ್ ಇನ್ನೂ ಎನ್ಹ್ಯಾನ್ಸ್ ಆಗಿದೆ ಇದ್ರದ್ದು, ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿದೆ ಅಲ್ಲ. ಆಮೇಲೆ 1 tablespoon ಹನಿ ಕೂಡ ಹಾಕಿದ್ದೀನಿ. ಸೊ ಇಟ್ಸ್ ಗುಡ್. ನನ್ನ ಜರ್ನಿ ಹೇಗೆ ಹೋಗುತ್ತೆ ಅಂತ ಹೇಳಿ, ಲೈಕ್ ವಿಲ್ ಟ್ರ್ಯಾಕ್ ಇಟ್ ಹೇಗೆ ಹೋಗುತ್ತೆ ಅಂತ ಹೇಳಿ ಐ ಟ್ರೈ ಟು ಫಾಲೋ. ನೋಡೋಣ. ಓಕೆ, ದಿಸ್ ಈಸ್ ದ ರ್ಯಾಂಡಮ್ ವ್ಲಾಗ್. ಆ್ಯಕ್ಚುಲಿ ನಾನೇನು ಡಿಸೈಡೇ ಮಾಡಿಲ್ಲ, ಸುಮ್ಮನೆ ಏನು ಮಾಡ್ತಾ ಇದ್ದೀನಿ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ, ದೆನ್ ಐಲ್ ಆ್ಯಡ್ ದಿ ಕ್ಲಿಪ್. ಓಕೆ, ಹೆಲೋ ಗಾಯ್ಸ್, ಈಗ 10:30 ಆಗಿದೆ, ನಾನಿನ್ನೂ ತಿಂಡಿ ತಿಂದಿಲ್ಲ. ಸೊ ನಂಗೆ ವರ್ಕ್ ಇತ್ತು ಅಂತ ಹೇಳಿ ಬೆಳಿಗ್ಗೆ ವರ್ಕ್ ಹೋಗಿದ್ದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹೆಲ್ತಿ ಏನಿರುತ್ತೆ ಅಂತ ಹೇಳಿ ನೋಡ್ತೀನಿ. ಸೊ ಈ ಫ್ರೆಂಡ್ಸ್ ಜೊತೆ ಇದ್ದಾಗ ಯು ಕಾನ್ ಡಯಟ್ ಅಂದರೆ ಅದನ್ನೇ ತಿಂತೀನಿ, ಸ್ವಲ್ಪ ಅಮೌಂಟಲ್ಲಿ ತಿಂತೀನಿ ಅಷ್ಟೇ. ನನ್ನ ಮೇಲೆ ಹಣೆ ಇಟ್ಟು ಗಾಯಿಸಿಲ್ಲ, ಏನೋ ಮೆಂತೆ ಪಲಾವ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊ ಬಂದಿದ್ದಾನೆ ಬಸವನ್ ಗುಡಿಲಿ. ಸೊ ನೋಡೋಣ, ಅಲ್ಲಿ ತರಕ್ಕೆ ಹೋಗಿದ್ದಾನೆ, ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ ಟೇಸ್ಟ್ ಮಾಡ್ತೀನಿ. ಸೊ ನಾನು ಸುಮ್ಮನೆ ರೂಮಿಗೆ ಹೋಗಿ ಸೊ ಓಟ್ಸನ್ನು ಪ್ರಿಪೇರ್ ಮಾಡಿ, ಹೇಗಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು, ಅದನ್ನು ತಿನ್ನೋಣ ಅಂತ ಮಾಡಿದೆ. ಆಲ್ ಸ್ಪಾಯ್ಲ್, ಎಲ್ಲ ಸ್ಪಾಯ್ಲ್ ಆಯ್ತು, ಇವಾಗ ಇದನ್ನೇ ತಿನ್ನೋಣ. ನನಗೂ ಏನಾದರೂ ನೋಡಿದ್ರೆ ತಿನ್ಬೇಕಂತ ಅನ್ಸುತ್ತೆ, ಬಟ್ ಐ ಆಮ್ ಕಂಟ್ರೋಲಿಂಗ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಫ್ರೆಶ್ ಅಪ್ ಆದೆ ಗೈಸ್, ನಾನು ನಿಮ್ಮ ಜೊತೆ ಮಾತಾಡಬೇಕು. ಆ್ಯಕ್ಚುಲಿ ಇವಾಗ ಏನಾಯ್ತು ಗೊತ್ತಾ, ನಾನು ರೋಡಲ್ಲಿ ಬರ್ತಾ ಇದ್ದೆ, ಓಕೆ, ದೆನ್ ಸಡನ್ ಆಗಿ ಲೈಕ್ ಅಮ್ಮ ಕಾಲ್ ಮಾಡಿದ್ರು, ಮಾತಾಡ್ತಿದ್ದೆ. ಅವಾಗ ಜಸ್ಟ್ ಲಾರಿ ಹೀಗೆ ಇಷ್ಟು ಡಿಫ್ರೆನ್ಸ್ ಇದೆ, ಹೀಗೆ ಪಾಸ್ ಆಯಿತು. ಆಮೇಲೆ ಅದೇನೋ ಅಂದರೆ ನಂದೇ ಮಿಸ್ಟೇಕ್ ಇರ್ಬೋದು ಅಂತ ಹೇಳಿ, ಇಲ್ಲ ನಾನು ದೂರನೇ ಇದ್ದೆ, ಆ್ಯಕ್ಚುಲಿ ಅದು ಹೀಗೆ ಬರ್ತಿರೋದು ಹೀಗಾಯಿತು ಸಡನ್, ಇಷ್ಟೇ ಮಿಸ್ಸು. ಆಮೇಲೆ ಸುಮ್ಮನೆ ಬಂದೆ, ಓಕೆ, ದೆನ್ ನಾನೇ ಫೋನಲ್ಲಿ ಇದ್ದೇನೋ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿ ನಾನು ಅಂದ್ಕೊಂಡೆ. ಸೊ ಆಮೇಲೆ ಸ್ವಲ್ಪ ನಿಯರ್ ನನ್ನ ರೂಮ್ ಹತ್ರ ಬಂದಮೇಲೆ ಸಡನ್ನಾಗಿ ದೊಡ್ಡ ಮರ ಇತ್ತು, ಸಡನ್ನಾಗಿ ಬ್ರೇಕ್ ಆಯಿತು, ಬ್ರೇಕಾಗಿ ನಾನು ಹೀಗೆ ನೋಡ್ತಿದ್ದೀನಿ ಆಯ್ತಾ ಜಸ್ಟ್. ಅವಾಗ ಅದೊಂದು ಲೈಕ್ ಕಂಪೌಂಡ್ ಥರ, ಅಂದರೆ ಮನೆ ಮೇಲೆ ಟೆರೆಸ್ ಮೇಲೆ ಕಂಪೌಂಡ್ ಥರ ಈ ಥರ ಮಾಡಿದ್ದಾರೆ, ಅದ್ರ ಮೇಲೆ ಜಸ್ಟ್ ಬಿತ್ತು ನನ್ನ ಮೇಲೆ ಬೀಳೋದು, ಜಸ್ಟ್ ಅದ್ರ ಮೇಲೆ ಬಿದ್ದು ಸ್ವಲ್ಪ ಅಂದರೆ ತುಂಡೆಲ್ಲ ಕೆಳಗಡೆ ಬಿತ್ತು. ನನ್ನ ಮುಂದೆ ಹೋಗ್ತಿದ್ದವರೆಲ್ಲ ಜಸ್ಟ್ ಒಂದು ಆಂಟಿ ನನಗೆ ತಪ್ಕೊಬಿಟ್ರು ಆ್ಯಕ್ಚುಲಿ. ಬರ್ತಿದೆ ಅಲ್ಲ ಅಂತ ಏನಾಗ್ತಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಜಸ್ಟ್ ಮಿಸ್ ಗೈಸ್ ಇದೆ. ಮಧ್ಯಾಹ್ನ ಎನಿವೇಸ್ ರೈಸ್ ತಿಂದಿದ್ದೆ ಅಂತ ಹೇಳಿ, ರೈಸ್ ಅಲ್ಲ, ಅಟ್ 11 o'clock ಟೈಮಲ್ಲಿ ಮೆಂತೆ ಪಲಾವ್. One eternity later. Whatever, ಏನೋ ಅದನ್ನು ತಿಂದಿದ್ದೆ ಅಂತ ಹೇಳಿ ಲಂಚ್ ಮಾಡಿರಲಿಲ್ಲ. ಸೊ ತಿಂತೀನಿ ಅದು ಮಾಡಿದ್ದೆ ಅಂತ ಹೇಳಿ ಸುಮ್ಮನದೆ, ದೆನ್ ಮತ್ತೆ ಹೋದೆ ವರ್ಕ್ಗೆ. ಸೊ ಇವಾಗ ಎಷ್ಟಾಗಿದೆ ಟೈಮ್, 6 maybe. ಈ ಗ್ರೀನ್ ಟೀ ಮಾಡ್ಕೊಂಡಿದ್ದೀನಿ ನಾನು, ಕಾಣುತ್ತಾ ಗೈಸ್ ನಿಮಗೆ. ಹಾಂ, ಗ್ರೀನ್ ಟೀ ವಿತ್ ಇದು ಬಾಳೆಕಾಯಿ ಚಿಪ್ಸು,
ಕಾರ್ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಇದರಲ್ಲಿ ಇನ್ನೊಂದು ಕಲರ್ ಸಪ್ಪೆದು ಬರುತ್ತೆ, ಯೆಲ್ಲೋ ಕಲರ್, ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಇದು ಅದೇ ಸಕ್ಕಂದ್ರೆ ತುಂಬ ಜನ ತಪ್ಪು ತಿಳ್ಕೊಂತೀರ, ಆ್ಯಕ್ಚುಲಿ ಇದನ್ನೇ ಮಾಡಬೇಕು, ಇದೇ ರೂಟೀನ್ ಫಾಲೋ ಮಾಡ್ಬೇಕು, ಏನು ತಿನ್ನಬಾರ್ದು ಈ ಥರ ಎಲ್ಲ. ಸೊ ಇಟ್ ಈಸ್ ವೆರಿ ರಾಂಗ್. ನಿಮಗೆ ಏನು ಅನಿಸುತ್ತೆ ಲೈಕ್ ಅದನ್ನು ತಿನ್ನಿ, ಇಲ್ಲಾಂದ್ರೆ ನಿಮ್ಗೆ ಆ ಟೆಂಪ್ಟೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಒಂದಿನ ತುಂಬ ಇವತ್ತು ನಿಮಗೆ ಆಯಿತು, ಫಾರ್ ಎಕ್ಸಾಂಪಲ್ ನಿಮ್ಗೆ ಇವತ್ತು ರೆಡ್ ವೆಲ್ವೆಟ್ ಕೇಕ್ ತಿನ್ಬೇಕು ಅನಿಸ್ತಿದೆ, ಓಕೆ, ಅವತ್ತೇ ಸ್ವಲ್ಪ ಹೋಗಿ ಒಂದು ಸ್ಪೂನ್ ಅಥವಾ ಹಿಡಿದೇ ತಿಂದ್ಬಿಡಿ. ಇಲ್ಲಾಂದ್ರೆ ನೀವು ಆ ಆಸೆ ಇಟ್ಕೊಂಡು 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 ಆಫ್ಟರ್ ಆಯಿತು 2 weeks ಎಲ್ಲ ಸಿಕ್ಕಾಪಟ್ಟೆ ತಿಂದ್ಬಿಡ್ತೀರ. ಸೊ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇದು. ಸೊ ಅದಕ್ಕೆ ನನ್ಗೆ ಏನಾದ್ರು ತಿನ್ಬೇಕಂತ ಅನ್ಸಿದ್ರೆ ಅವಾಗ್ಲೇ ತಿಂದ್ಬಿಡ್ತೀನಿ. ರೆಗ್ಯುಲರ್ ಆಗಿ ತಗೊಳದು ವಿತ್ ಏನೋ ಸಮಥಿಂಗ್ ಹನಿ ಆರ್ ಸಮ್ ಏನೋ ಇತ್ತು ಲೀವ್ಸ್ ಏನೋ ಅದ್ರಲ್ಲಿ. 8:30 ಆಗ್ಬಿಡ್ತು. ಸೊ ಇದೆಲ್ಲ ಅಡುಗೆ ಮಾಡೋಕೆ ಸ್ವಲ್ಪ ಲೇಟ್ ಆಯಿತು. ಗೈಸ್, ನಾ ನೋಡಿ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ, ದೆನ್ ನಿಮಗೆ ಕಾಣ್ತಿದ್ಯಾ ಬೆಂಡೆಕಾಯಿ ಲೈಕ್ ಸ್ಟಿರ್ ಫ್ರೈ ಥರ ಮಾಡಿದ್ದೀನಿ ಅಷ್ಟೇ. ಆಮೇಲೆ ರೈಸ್ ನಿಮಗೆ ಜಾಸ್ತಿ ಕಾಣ್ತಿರ್ಬೋದು, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಅದನ್ನು ಬಿಸಿ ಇತ್ತಂತ ಹೇಳಿ ಅರಳಿಸಿದ್ದೀನಿ ಹಾಗೆ. ದಿಸ್ ಈಸ್ ಮೈ ಹೌ ಪ್ಲೇಟ್ ಲುಕ್ಸ್ ಲೈಕ್. ಸ್ವಲ್ಪ ಸ್ವಲ್ಪ ಅನ್ನ ಹಾಕಿದ್ದೀನಿ, ದೆನ್ ವೆಜ್ಜೀಸ್ ಎಲ್ಲ ಜಾಸ್ತಿ ಹಾಕಿದ್ದೀನಿ. ಈ ಥರ ನೀವು ಪ್ಲ್ಯಾನ್ ಮಾಡಬೇಕು ನೀವು ಊಟ ಮಾಡೋದಿದ್ರೆ. ಸೊ ಈಗ ಹೇಗಿದೆ ಅಂತ ಹೇಳಿ ನೋಡೋಣ ಟೇಸ್ಟ್. ಕಳೆದು ಹೋಗ್ಬಿಡ್ತೀರ ನೀವು ತಿಂದ್ರೆ ಪಲ್ಯ ನೋಡೋಣ. ಸ್ವಲ್ಪ ಪೆಪ್ಪರ್ ಹಾಕಿದ್ದೆ, ಸಖತ್ತಾಗಿದೆ. ಬೆಂಡೆಕಾಯಿ ಅಂದ್ರೆ ಸಖತ್ ಇಷ್ಟ ನನಗೆ. ಎರಡು ಪಲ್ಯ, ಇದು ಹೆಸರು ಕಾಳು ಪಲ್ಯ. ಮನೆ ಊಟ ಮಾಡಿದ್ರೆ ಸಖತ್ ಇಷ್ಟ ಗೈಸ್, ಆದ್ರೆ ನಾನ್ ಮಾಡ್ಕೊಂತೀನಲ್ವಾ ಚೆನ್ನಾಗೇ ಇರುತ್ತೆ. ಬಟ್ ಸ್ಟಿಲ್ ನನಗೆ ಅಷ್ಟು ಅಮ್ಮನ ಕೈಯಿಂದ ಊಟ ಮಾಡ್ತೀನಲ್ವಾ ಅವಾಗ ಇನ್ನೂ ಸಖತ್ತಾಗಿ ಇಷ್ಟ ಆಗುತ್ತೆ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು 3 ನಾನು ಸ್ಟಾರ್ಟ್ ಮಾಡಿ, ದಿಸ್ ಇಸ್ 25th of September ಇವತ್ತು. ಸೊ ಬೆಳಿಗ್ಗೆ ಆರಾಮ್ಸೆ ಎದ್ದೆ ಗೈಸ್, ಇವತ್ತು ವರ್ಕ್ ಇರಲಿಲ್ಲ ಅಂತ ಹೇಳಿ ಮಧ್ಯಾಹ್ನ ಮೇಲಿದೆ. ಸೊ ನನಗೋಸ್ಕರ ಆಮ್ಲೆಟ್ ಅನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹೌ ಇಟ್ ಲುಕ್ಸ್, ನಾರ್ಮಲ್ ಆಗಿ ಏನೇನು ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ಹಾಕಿ ಮಾಡ್ತೀನಿ. ಇವತ್ತೇನು ಇರಲಿಲ್ಲ ಅಂತ ಹೇಳಿ ಟೊಮೆಟೊ ಮತ್ತು ಆನಿಯನ್ ಇತ್ತು ಅದನ್ನು ಹಾಕಿ ಮಾಡಿದ್ದೀನಿ. ದಟ್ಸ್ ಟೇಸ್ಟ್. ಫಸ್ಟ್ ಮಾಡೋದು ಆ್ಯಕ್ಚುಲಿ ತುಂಬ ಲೇಟ್, 10 ಗಂಟೆ ಮೇಲೆ ಮಾಡ್ತೀನಿ. ದೆನ್ ಊಟ ಎಲ್ಲ 1 ಗಂಟೆಗೆ ಮಾಡ್ತೀನಿ, ಇದೇ ಫುಲ್ ಆಗಿದ್ರೆ ಊಟ ಸ್ಕಿಪ್ ಮಾಡ್ತೀನಿ. A few moments later, 2,000 years later, 1 eternity later. Hello guys, ಈಗ ಲಂಚ್ ಟೈಮ್, ರೆಡಿಯಾಗಿದ್ದೆ ವರ್ಕಿಗೆ ಹೋಗೋಕ್ಕೆ. ಸೊ ಸ್ವಲ್ಪ ರೈಸ್ ಆಮೇಲೆ ನಿನ್ನೆ ಮಾಡಿದ್ದು ಟೊಮೆಟೊ ಸಾರನ್ನೇ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಸಾರು ಟೇಸ್ಟ್ ಎನ್ಹ್ಯಾನ್ಸ್ ಆಗಿದೆ ಇನ್ನು. ನಿಮಗೆ ನೈಟ್ ಡಿನ್ನರ್ ಸಿಗ್ತೀನಿ, ಓಕೆ ಬಾಯ್. ಮೊಸರನ್ನ ಉಪ್ಪಿನಕಾಯಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ 8:30 ಆಗಿಬಿಟ್ಟಿದೆ ಡಿನ್ನರ್. ಸಕ್ಕತ್ತಾಗಿದೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು 26th September. ಇವತ್ತು ಬ್ರೇಕ್ಫಾಸ್ಟ್ ಬಂದು ಇಟ್ಸ್ ಅ ಟೋಸ್ಟ್ ಅಂದರೆ ಬ್ರೆಡ್ಡನ್ನು ರೋಸ್ಟ್ ಮಾಡಿದ್ದೀನಿ ಘೀ ಹಾಕಿ, ದೆನ್ ಲಿಟ್ಲ್ ಬಿಟ್ ಆಫ್ ಹನಿ ಹಾಕಿದ್ದೀನಿ. ಸಖತ್ತಾಗಿರುತ್ತೆ ಕಾಂಬಿನೇಷನ್, ನೀವು ಕೂಡ ಟ್ರೈ ಮಾಡಿ. ದೆನ್ ಕಾಫಿ ಕುಡಿಬೇಕು ಇವಾಗ. ಸೊ ಮಿಲ್ಕ್ ಇಲ್ಲ, ತೊಗೊಬಂದು ಲೈಕ್ ಐ ವಿಲ್ ಪ್ರಿಪೇರ್ ಕಾಫಿ. ಓಕೆ, ಸಿ ಯು ಇನ್ ಲಂಚ್ ಟೈಮ್, ಓಕೆ ಬಾಯ್. ಹೆಲೋ ಗೈಸ್, ಶೂಟ್ ಮಾಡೋಕ್ಕಾಗಿಲ್ಲ, ನಂಗೆ ಮರ್ತೋಯ್ತು. ಸೊ ನಾನು ಡೈಲಿ ವ್ಲಾಗ್ ಇದು ಮಾಡ್ತಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿತ್ತು. ನಿನ್ನೆ ಒಂದಿನ ಮಾಡಿಲ್ಲ, ಇವಾಗ ಸಡನ್ ನೆನಪಾಯಿತು ಆ್ಯಕ್ಚುಲಿ.
ಕಾಫಿ ಮಾಡ್ಬೇಕಾರೆ ಸೊ ನಿಮಗೂ ತೋರ್ಸೋಣ ಅಂತ ಹೇಳಿ ಇವತ್ತು ಡೆಲ್ಗೋನ ಕಾಫಿ ಕೊರೋನಾ ಟೈಮಲ್ಲಿ ತುಂಬ ಫೇಮಸ್ ಆಗಿತ್ತಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇದೇನು ಏನಾಗುತ್ತೋ ಗೊತ್ತಿಲ್ಲ, ಲೆಟ್ಸ್ ಸಿ. ಕಾಫಿ ಅಂತೂ ಮಾಡ್ತೀನಿ ಕರೆಕ್ಟಾಗಿ. ಸೊ ಈಗ ತುಂಬ ಹಸುವಾಗಿತ್ತು, ಲಂಚ್ ಬೇರೆ ತಿಂದಿಲ್ಲ. ಲೆಟ್ಸ್ ಸಿ ಇದೇನಾಗುತ್ತೆ ಅಂತ ಹೇಳಿ. ಹೀಗಿದೆ ಪ್ರೊಸೆಸ್. ಹಲೋ, ಮೈ ಕಾಫಿ ಇಸ್ ರೆಡಿ. ಇದ್ರ ಜೊತೆ ಬ್ರೆಡ್. ತುಂಬ ಹಸುವಾಗ್ತಿದೆ, ತಿಂದ್ಬಿಡ್ತೀನಿ. ಲೆಟ್ಸ್ ಟೇಸ್ಟ್ ಇಟ್ ಹೇಗಿದೆ ಅಂತ ಹೇಳಿ. ಯಾರಾದ್ರಿಗೆ ಕಾಫಿ ಅಥವಾ ಟೀ ಜೊತೆ ಬ್ರೆಡ್ ತಿನ್ನಕ್ಕೆ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲ ಪ್ರೋ, ಮನೆಗೆ ಹೋಗ್ತಾ ಇದ್ದೀನಿ. ಸೊ ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದು ಲೇಟು, ಸೊ ಇಷ್ಟೋ ತನಕ ವೇಟ್ ಮಾಡಿದ್ವಿ. ಇವಾಗ ಬಂದ ಮಾಡಿ ಇವಾಗ ಹೊರಡಬೇಕು. ಸೊ ಏನೇನು ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಲೆಟ್ಸ್ ಗೋ. ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ಬಿಡ್ತೀನಿ. ಓಕೆ, ಬಾಯ್ ಮಾಡು. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನಿ. ಸಿಗ್ನೇಚರ್ ಸ್ಟೈಲ್. ಹಲೋ, ನಾವು ಬಂದ್ವಿ ತಿಲಕ್ಪುರ ಮನೆಗೆ. ತಿಲಕ್ಪುರ ಏನ್ ಮಾಡಿದೀರಾ ಊಟಕ್ಕೆ? ಚಿಕನ್ ರೈಸ್ ಇದ್ ನನ್ ಪ್ಲೇಟ್. ಸ್ವಲ್ಪ ರೈಸ್, ಜಾಸ್ತಿ ಚಿಕನ್. ಕಾರ್ತಿ ಊಟ ಮಾಡ್ತಿದ್ದಾನೆ. ತಿಲಕ್ಪುರ ನೋಡಿ. ಏನ್ ಬ್ರೋ ಇವತ್ತು ರೆಡಿ ಆಗಿ ಕುತ್ಕೊಂಡಿದ್ದೀರಾ? ನಿಮ್ಗೆ ಯಾಕೆ ಬೇಕದು? ರೀಲ್ಸ್ ಮಾಡ್ತಿದ್ರಾ? ಹೇಳುದಿಲ್ವಾ? ನನ್ ಮನೇಲಿ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಕ್ಲೀನ್ ಆಗಿ ಸ್ನಾನ ಮಾಡ್ಕೊಂಡು ಮುಖ ತೊಳ್ಕೊಂಡು. ರೀಲ್ಸ್ ಮಾಡಿದ್ರಾ? ಮೇಕಪ್ ಮಾಡ್ಕೊಂಡು. ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಹೇಳಿ. ತಿಲಕ್ ಝೇವಿಯರ್.